हेलो एव्रीवन, वेलकम टू माय चैनल। इवत नानु सिंपल आगी मनेयल्ली गार्लिक चना फ्राई हेग माडोदु अंत हेळ्कोड्ता इदीनि। ई वीडियो स्किप माडदे कोनेवरेगू नोडि। नीवु नन्न चैनल गे होसबरिद्रे नन्न चैनल ना सब्स्क्राइब माडि, लाइक माडि मत्ते शेर माडि, जोतेगे पक्कदल्लिरुव बेल ऐकान ना प्रेस माडि। इदरिंद निमगे नन्न एल्ला वीडियोगळ नोटिफिकेशन बर्ता इरुत्ते। ಮೊದಲಿಗೆ ಕುಕ್ಕರ್ಗೆ ಕಾಬೂಲ್ ಕಡಲೆ ಹಾಕೊಳ್ಳೋಣ। ನಾನು ಇಲ್ಲಿ ಒಂದು ದೊಡ್ಡ ಬೌಲ್ ಅಲ್ಲಿ ಕಾಬೂಲ್ ಕಡಲೆ ತಗೊಂಡಿದ್ದೀನಿ ಹಾಗೂ ಒಂದು ನೈಟ್ ಪೂರ್ತಿ ನೆನೆಸ್ಕೊಂಡಿದ್ದೀನಿ। ಅದರ ಜೊತೆಗೆ ಸ್ವಲ್ಪ ಉಪ್ಪು, ನೀರು। ಈಗ ಇದನ್ನ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ। ಇವಾಗ ಬೇಯಿಸಿಕೊಂಡಿರೋ ಕಡಲೆಗೆ 1 ಸ್ಪೂನ್ ಮೈದಾ ಹಾಕೊಳ್ಳೋಣ। 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಬೇಯಿಸಿಕೊಳ್ಳುವಾಗ ಉಪ್ಪು ಹಾಕೊಂಡಿರೋದ್ರಿಂದ ಇವಾಗ ಉಪ್ಪು ಹಾಕೊಳ್ಳೋದು ಬೇಡ। ಕಡಲೆ ಹಾಗೂ ಕಾರ್ನ್ ಫ್ಲೋರ್ ಮೈದಾ ಚೆನ್ನಾಗಿ ಕೋಟ್ ಆಗಬೇಕು। ಇವಾಗ ಕಡಲೆಗಳನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ। ನಾನು ಕಡಾಯಿಯಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ। ಇವಾಗ ಇದರಲ್ಲಿ ಬೆಳ್ಳುಳ್ಳಿಗಳನ್ನ ಫ್ರೈ ಮಾಡ್ಕೊಳ್ಳೋಣ। ನಾನು ಇಲ್ಲಿ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ। ಹೆಸರೇ ಗಾರ್ಲಿಕ್ ಫ್ರೈ ಆಗಿರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ। ಬೆಳ್ಳುಳ್ಳಿಗಳು ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ। ಇವಾಗ ಹಸಿ ಮೆಣಸಿನಕಾಯಿಗಳನ್ನು ಫ್ರೈ ಮಾಡ್ಕೊಳ್ಳೋಣ। ನಾನು ಇಲ್ಲಿ 5 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ। ಇವಾಗ ಅದೇ ಎಣ್ಣೆಯಲ್ಲಿ ಕಲಸಿಟ್ಕೊಂಡಿರೋ ಕಡಲೆಗಳನ್ನ ಫ್ರೈ ಮಾಡ್ಕೊಳ್ಳೋಣ। ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಕಡಲೆಗಳನ್ನ, ಸ್ವಲ್ಪ ಸಾಫ್ಟ್ ಆಗಿ ಇರಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ। ಇಷ್ಟು ಫ್ರೈ ಆದ್ರೆ ಸಾಕು ಕಡ್ಡೆಗಳು, ಇವುಗಳನ್ನ ಇವಾಗ ಒಂದು ಪ್ಲೇಟ್ ಗೆ ತಕ್ಕೊಳ್ಳೋಣ। ಇವಾಗ ಒಂದು ಬೌಲ್ ಗೆ ಎಲ್ಲಾ ಡ್ರೈ ಮಸಾಲಾಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲಾ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲಾ, ಹಾಗೆ ಸ್ವಲ್ಪ ಉಪ್ಪು। ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಪ್ಯಾನ್ ಗೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ। ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ। ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ। ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಡ್ರೈ ಮಸಾಲಾ ಎಲ್ಲಾ ಹಾಕೊಳ್ಳೋಣ। ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಮಸಾಲಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಕಡಲೆ ಹಾಕೊಳ್ಳೋಣ।
ಅದರ ಜೊತೆಗೇನೆ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಗಾರ್ಲಿಕ್ ಚನಾ ಫ್ರೈ ರೆಡಿ ಆಗಿದೆ। ಇವಾಗ ಇದನ್ನ ಸರ್ವ್ ಮಾಡೋಣ। ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ। ಮತ್ತೆ ಸಿಗ್ತೀನಿ ಬೇರೆ ರೆಸಿಪಿ ಒಂದಿಗೆ। ಥ್ಯಾಂಕ್ ಯು।